ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಕನ್ಫರ್ಮ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳ್ತಿದ್ದೀರಾ, ಯಾಕೆ ಸರ್? ಇವಾಗ ನಮಗೆ ಬಂದಿರೋ ಡಿ ಎನ್ ಎ ರಿಪೋರ್ಟು ನಮಗೆ ಸಿಕ್ಕಿರೋಂಥ ಮೂಳೆ ಮತ್ತು ಅಸ್ಥಿದು. ಆದರೆ ಅದು ಶ್ರೀವತ್ಸ ಅವ್ರದ್ದ ಇಲ್ವ ಅಂತ ಕನ್ಫರ್ಮ್ ಆಗಬೇಕು ಅಂದರೆ ನಾವು ಸ್ಯಾಂಪಲ್ಗೆ ಅಂತ ತಗೊಂಡಿರೋ ನಿಮ್ಮ ಡಿ ಎನ್ ಎ ಜೊತೆ ಅದು ಮ್ಯಾಚ್ ಆಗಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಸರ್, ಅದಾದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ವೇಳೆ ಮೂಳೆ ಬೂದಿ ಶ್ರೀವತ್ಸ ಅವ್ರದ್ದು ಅಲ್ಲ ಅಂತ ಗೊತ್ತಾದರೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀರಾ ಅಲ್ವಾ? ಖಂಡಿತ ಮಾಡಲೇಬೇಕಾಗುತ್ತೆ. ಅಲ್ಲ, ಶ್ರೀ ಬದುಕಿರ್ತಾನೆ ಅಂದರೆ ಇವನು ಯಾಕೆ ಹೊಟ್ಟೆ ಒಳಗೆ ಇಲ್ಲಿ ಓಡಾಡೋ ಥರ ಆಡ್ತಿದ್ದಾನೆ? ಶ್ರೀ ನಾಪತ್ತೆ ಹಿಂದೆ ಇವನದೇನಾದ್ರು ಕೈವಾಡ ಇದೆಯಾ? ನನ್ನ ಮಗ ಬದುಕಿರೋದೇ ನಿಜ ಆದರೆ ನಾಲ್ಕು ದಿನ ತಡ ಆದರೂ ಪರವಾಗಿಲ್ಲ, ಜೀವಂತವಾಗಿ ಸಿಗ್ಲಿ. ಬರ್ತಾರತ್ತೆ, ಅವ್ರು ಜೀವಂತವಾಗಿದ್ದಾರೆ, ಅವ್ರು ಜೀವಂತವಾಗಿ ಬರ್ತಾರೆ, ಆ ನಂಬಿಕೆ ನನಗಿದೆ. ಇನ್ಸ್ಪೆಕ್ಟರ್, ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಮಗ ಜೀವಂತವಾಗಿದ್ದಾನೆ ಅಂದರೆ ಆದಷ್ಟು ಬೇಗ ಅವನನ್ನು ಹುಡುಕೊಡಿ ಪ್ಲೀಸ್. ಅಲ್ಲ ಇನ್ಸ್ಪೆಕ್ಟರ್, ಇವತ್ತಿನ ಟೆಕ್ನಾಲಜಿನಲ್ಲಿ ಅವನನ್ನು ಹುಡುಕೋದು ಬಹಳ ದೊಡ್ಡ ವಿಚಾರ ಏನಲ್ಲ. ಬೇಕಾದರೆ ನಾನು ನಿಮ್ಮ ಸುಪೀರಿಯರ್ಸ್ ಹತ್ರ ಮಾತಾಡ್ತೀನಿ, ಹೇಳಿ. ಅಲ್ಲ, ಏನಾಗ್ತಿದೆ ಅನ್ನೋ ಕ್ಲಾರಿಟಿ ಇಲ್ಲದೆ ದಿನಾ ಈ ರೀತಿ ಒದ್ದಾಡೋದು ಕಾಯೋದು ಬಹಳ ಬೇಜಾರಾಗ್ಬಿಟ್ಟಿದೆ ಇನ್ಸ್ಪೆಕ್ಟರ್. ಖಂಡಿತ ಸರ್, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನಾವು ಮನುಷ್ಯರೇ ಅಲ್ವಾ ಸರ್, ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಯತ್ನ ಪಡ್ತಾನೆ ಇದ್ದೀವಿ. ನಿಮಗೆ ಒಳ್ಳೆ ಸುದ್ದಿ ಕೊಡಬೇಕು ಅನ್ನೋದೇ ನನ್ನ ಆಸೆನೂ ಕೂಡ. ಯಾವುದಕ್ಕೂ ಡಿ ಎನ್ ಎ ಟೆಸ್ಟು ಎಕ್ಸ್ಪರ್ಟ್ಸ್ ಒಪಿನಿಯನ್ ಬರಲಿ ಸರ್, ಅದನ್ನು ಹೇಳೋಗೋಣ ಅಂತಲೇ ಬಂದೆ. ನಾನು ಇನ್ನು ಬರ್ತೀನಿ ದೇವೇನಿ ಅವರೇ, ಬರ್ತೀನಿ. ಸರ್ ಒಂದು ನಿಮಿಷ, ಆ ಕ್ರಿಮಿನಲ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ಅವನು ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗೋಕೆ ಸಾಧ್ಯ ಇಲ್ಲ. ಬರ್ತೀನಿ. ಆ ಮೂಳೆ ಅಸ್ಥಿ ನನ್ನ ಮಗಿಂದ ಆಗದೆ ಇರಲಿ. ಬದುಕಿದ್ರೆ ಯಾವಾಗಾದ್ರೂ ಬಂದೇ ಬರ್ತಾನೆ. ಭವ, ನನಗನ್ಸುತ್ತೆ ಇದು ಎಲ್ಲಾದ್ರ ಹಿಂದೆ ಇರೋ ವ್ಯಕ್ತಿ ಒಬ್ಬನೇ ಅಂತ. ಅದು ನಮ್ಗಳ ಬಗ್ಗೆ, ಅಂದ್ರೆ ಈ ಮನೆ ಬಗ್ಗೆ ಚೆನ್ನಾಗಿ ಗೊತ್ತಿರೋನೇ ಆಗಿರ್ತಾನೆ. ನಿನ್ನ ಪತ್ತೆದಾರಿ ಬುದ್ಧಿನ ಎಲ್ಲಾ ಕಡೆ ತೋರಿಸೋದಕ್ಕೆ ಬರಬೇಡ. ಇಂತಹ ಗಂಭೀರವಾದ ವಿಚಾರ ಮಾತಾಡೋವಾಗ ಸ್ವಲ್ಪ ಗಂಭೀರವಾಗಿರೋದನ್ನ ಕಲ್ತ್ಕೋ. ನಾಳೆ ರಿಪೋರ್ಟಲ್ಲಿ ಏನ್ ಬರುತ್ತೋ ಏನಾಗತ್ತೋ ಅನ್ನೋ ಟೆನ್ಷನ್ನಲ್ಲಿ ನಾವಿದ್ರೆ ನಿನ್ ನಮ್ಮ ಕುಲದೇವಿ ಚಾಮಾರವನ್ ಜಾತ್ರೆ, ಬರೀ ಜಾತ್ರೆ ಹೊಟ್ಟೆ ಅಲ್ಲ, ಪೂಜೆ ಆಟೆ ಅಲ್ಲ, ಮೊದ್ಲು ಆಡೋದು ಕುಣಿಯೋದು ಕುಸ್ತಿ ಎಲ್ಲ ಇರ್ತಾ ಐತೆ. ಅದ್ಕಯ್ಯ ಇಲ್ಲೆಲ್ಲಾರು ಸೇರ್ಕೊಂಡಿವಿ ಸ್ಪರ್ಧೆಗೆ. ಎಲ್ರು ತಯಾರನ್ರಪ್ಪ? ಜೈ ಚಾಮಾರವ್ವ, ಜೈ ಚಾಮಾರವ್ವ. ವಿಷಯ ತುಂಬಾ ಕಾನ್ಫಿಡೆನ್ಷಿಯಲ್,
ಅದಕ್ಕೆ ಇಲ್ಲಿಗೆ ಬರಬೇಕು ಅಂದಿದ್ದು. ಐನು, ಕೆಲವು ಸಲ ನಮ್ಮ ನೆರಳನ್ನೇ ನಾವು ನಂಬೋಕ್ಕಾಗಲ್ಲ. ನಾವು ನಮ್ಮ ಪ್ರೊಫೆಸ್ನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಥ್ಯಾಂಕ್ಸ್. ವಿಷಯ ಎಲ್ಲ ನಿಮಗೆ ಗೊತ್ತಾಗಿದೆ. ಈಗ ನಾನೇನು ಮಾಡಬಹುದು? ಆ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹೇಗೆ? ಅವ್ರ ಬಗ್ಗೆ ಇದುವರೆಗೂ ಒಂದೇ ಒಂದು ಬ್ಯಾಡ್ ರಿಮಾರ್ಕ್ ಇಲ್ಲ ಡಿಪಾರ್ಟ್ಮೆಂಟಲ್ಲಿ. ಜೊತೆಗೆ ಅವರು ಶ್ರೀವಾಸ್ತವ್ ಫ್ರೆಂಡ್ ಅಂತ ನೀವೇ ಹೇಳ್ತಿದ್ದೀರ, ಹಾಗಾಗಿ ಅವ್ನ ಕೆಣಕೋದು ಅಷ್ಟು ಒಳ್ಳೇದಲ್ಲ. ಹಾಗೇನಾದರೂ ಮಾಡಿದರೆ ಇದರಲ್ಲಿ ನೀವೇ ಇನ್ವಾಲ್ವ್ ಆಗಿದ್ರೆ ಅಂತ ಎಲ್ರಿಗೂ ಸುಲಭವಾಗಿ ಗೊತ್ತಾಗುತ್ತೆ. ಬೇರೆ ಏನು ಮಾಡಬಹುದು? ಒಂದು ಕೆಲಸ ಮಾಡಿ, ಈ ಡಿ ಎನ್ ಎ ಟೆಸ್ಟ್ಗೆ ಸಂಬಂಧಪಟ್ಟ ಪ್ರೊಸೀಜರ್ಸ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಲೇ ನಡೆಯೋದು. ಫಸ್ಟು ಹಾಸ್ಪಿಟಲು, ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಗಳು ಯಾರಿದಾರೋ ಅವ್ರನ್ನ ಡೀಲ್ ಮಾಡಿ. ಗುಡ್ ಐಡಿಯಾ. ಬಟ್ ಆದರೂ ನನ್ನ ಮೇಲೆ ಡೌಟ್ ಬರುತ್ತಲ್ವಾ? ಅದಕ್ಕೂ ಒಂದು ದಾರಿ ಇದೆ. ನೀವು ಈ ಮ್ಯಾಟ್ರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಬಾರ್ದು. ಯಾರಾದರೂ ಬೇರೆ ಅವ್ರನ್ನ ಬಿಟ್ಟು ಈ ಕೆಲಸ ಮಾಡಿಸಿ. ಹುಷಾರು, ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ, ಈಸಿಯಾಗಿ ಕೆಲಸ ಮುಗಿಸಿ. ಹಾಗೇನಾದರೂ ನನ್ನ ಹೆಸರು ಆಚೆ ಬಂತು ಅಂದರೆ ಎಷ್ಟು ದಿನ ನಾನು ಮಾಡಿದ ಪ್ಲ್ಯಾನ್ ಎಲ್ಲ ಹಾಳಾಗೋಗುತ್ತೆ. ಸರಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. ಓಕೆ, ಬಿ ಕೇರ್ಫುಲ್, ನಾನು ಬರ್ತೀನಿ, ನಾ ಹೊಡ್ತೀನಿ. ಥ್ಯಾಂಕ್ಸ್, ಚೆಕ್ ಆಮೇಲೆ ಬಂದು ಸೇರುತ್ತೆ. ಥ್ಯಾಂಕ್ ಯು. ಹಲೋ, ಆದಷ್ಟು ಬೇಗ ಆ ಡಾಕ್ಟ್ರು ಯಾರು ಅಂತ ಪತ್ತೆ ಮಾಡಿ ಕೆಲಸ ಮುಗಿಸಿ. ಜೊತೆಗೆ ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದು. ಅಕಸ್ಮಾತ್ ನನ್ನ ಹೆಸರೇನಾದರೂ ಆಚೆ ಬಂತು ಅಂದರೆ ನೀವುಗಳು ಯಾರು ಉಳಿಯಲ್ಲ. ಸೆಲ್ವಿ, ಯಾವ್ಯಾವ ಸ್ಪರ್ಧೆ ಇರುತ್ತೆ? ಕಲ್ಗುಂಡೆತ್ತದು, ಕುಸ್ತಿ ಆಡೋದು ಎಲ್ಲ ಇರ್ತವೆ. ಓ, ಯಾರು ಗೆಲ್ತಾರೆ ಯಾವಾಗ್ಲೂ? ಅಲ್ಲಿ ನೋಡಿ, ಅಲ್ಲಿ ನಿಂತವನಲ್ಲ ಆ ಕುಂಬಿ, ಅವನೇಯ ಯಾವಾಗ್ಲೂ ಗೆಲ್ಲದು. ಅದಕ್ಕೆ ಅವನಿಗೆ ತಿಮ್ರು ಜಾಸ್ತಿ. ಮೊದ್ಲಿಗೆ ಕಲ್ಗುಂಡ ಎತ್ತ ಸ್ಪರ್ಧೆ, ಒಬ್ಬೊಬ್ಬರಾಗಿ ಬಂದು ಈ ಕಲ್ಗುಂಡ ಎತ್ತಬೇಕು. ಗುಂಡನ ಎತ್ತಕ್ಕಾಗದೆ ಇರೋರು ಪಂದ್ಯದಾಗೆ ಸೋಲ್ತಾರೆ. ಯಾರೀ ದೊಡ್ಡ ಗುಂಡನ ಎತ್ತಾರೋ ಅವ್ರು ಗೆದ್ದಂಗೆ. ಈಗ ಒಬ್ಬೊಬ್ಬರಾಗಿ ಬಂದು ಶುರು ಮಾಡ್ರಪ್ಪ. ಇನ್ನೊಬ್ರು Thank you.
ಕುಂಬಿ ಅಣ್ಣಂಗೆ. ಇಲ್ಲಿಗೆ ಈ ಪಂದ್ಯ ಮುಗ್ದದೆ ಕುಂಬಿ ಗೆದ್ದಂಗಾತು. ಕಾಡಿನ ರಾಜ ಕುಂಬಿ ಅಣ್ಣನ್ಗೆ, ಕಾಡಿನ ರಾಜ ಕುಂಬಿ ಅಣ್ಣನ್ಗೆ, ಕುಂಬಿ ಅಣ್ಣನ್ಗೆ, ಕಾಡಿನ ರಾಜ ಕುಂಬಿ ಅಣ್ಣನ್ಗೆ, ಕಾಡಿನ ರಾಜ ಕುಂಬಿ ಅಣ್ಣನ್ಗೆ, ಕುಂಬಿ ಅಣ್ಣನ್ಗೆ. ಅಕ್ಕ, ಭಾವ ಬದುಕಿದ್ದಾರೆ ಅಂತ ನೀನಷ್ಟು ಕಾನ್ಫಿಡೆಂಟ್ ಆಗಿದ್ಯಾ? ಮತ್ ಯಾಕೆ ಯಾವಾಗ್ಲೂ ಈ ರೀತಿ ಯೋಚನೆ ಮಾಡ್ಕೊಂಡಿರ್ತೀಯ? ಹೌದು, ನನ್ ಶ್ರೀ ವಾಪಸ್ ಬಂದೇ ಬರ್ತಾನೆ, ಆ ನಂಬಿಕೆ ನನಗೆ ಯಾವಾಗ್ಲೂ ಇದೆ. ಆದ್ರೆ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ವಲ್ಲ ನಯನ, ಅದೇ ಚಿಂತೆ. ಜೊತೆಗೆ ಇವರೆಲ್ಲ ನನ್ ಶ್ರೀ ಬದುಕಿಲ್ಲ ಬದುಕಿಲ್ಲ ಅಂತ ನನ್ಗೆ ಹರ್ಟ್ ಆಗೋ ತರ ಮಾತಾಡ್ತಿದಾರಲ್ಲ, ಅದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಡಿಎನ್ಎ ರಿಪೋರ್ಟ್ ಬರ್ಲಿ, ಸತ್ಯ ಏನು ಅಂತ ಇವರೆಲ್ಲರಿಗೂ ಗೊತ್ತಾಗುತ್ತೆ. ಯಾವುದೋ ಮೂಳೆ ಬೂದಿನೆಲ್ಲ ಶ್ರೀತು ಅಂತ ನಂಬ್ಕೊಂಡಿದಾರಲ್ಲ, ನೋಡೋಣ ಯಾರ ನಂಬಿಕೆ ಗೆಲ್ಲುತ್ತೆ ಅಂತ. ನಿನ್ ನಂಬಿಕೆಗೆ ನಾನೇನು ಹೇಳೋದಿಲ್ಲ. ಭಾವ ಜೀವಂತವಾಗಿ ವಾಪಸ್ ಬರ್ಲಿ, ಮತ್ತೆ ನೀವಿಬ್ರು ಖುಷಿ ಖುಷಿಯಾಗಿರ್ಲಿ ಅಂತಾನೆ ನಾನು ಆಸೆ ಪಡೋದು. ಆದ್ರೂ ಒಂದ್ ಮಾತು. ಏನು? ಒಂದ್ ವೇಳೆ ಆ ಬೂದಿ ಮತ್ತೆ ಮೂಳೆ ಬಾವಂದೆ ಅಂತ ಕನ್ಫರ್ಮ್ ಆದ್ರೆ? ನಯನ, ಏನ್ ಮಾತಾಡ್ತಿದ್ಯ ನೀನು? ನನ್ ಶ್ರೀ ಸತ್ತಿದ್ದಾನೆ ಅಂತನಾ? ಸತ್ತಿರೋದು ನಿಮ್ಗಳ ನಂಬಿಕೆ ಅಷ್ಟೇ, ನನ್ ಗಂಡನೂ ಅಲ್ಲ, ನನ್ ನಂಬಿಕೆನೂ ಅಲ್ಲ. ಅಟ್ಲೀಸ್ಟ್ ನೀನಾದ್ರೂ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಹಾಗೆ ಮಾತಾಡ್ತಾ ಇದೀಯ. ಅದ್ ಹಾಗಲ್ಲ ಅಕ್ಕ, ನಾನ್ ಹೇಳಿದ್ದೆ. ನಯನ ಪ್ಲೀಸ್, ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ಬೇಡ. ಸತ್ತಿರೋದು ನಿಮ್ಗಳ ನಂಬಿಕೆ ಅಷ್ಟೇ, ನನ್ ಗಂಡನೂ ಅಲ್ಲ, ನನ್ ನಂಬಿಕೆನೂ ಅಲ್ಲ. ಅದ್ ಹಾಗಲ್ಲ ಅಕ್ಕ, ನಾನು ಹೇಳಿದ್ದೆ. ನಯನ ಪ್ಲೀಸ್, ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ಬೇಡ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಬೇಡ ಬಿಡು, ಸುಮ್ಮನೆ ಯಾಕೆ ನನ್ ನಂಬಿಕೆನ ಹಾಳು ಮಾಡಕ್ ಬರ್ತಾ ಇದೀಯ? ನನ್ ಗಂಡನ ಹುಡ್ಕೊಳ್ಳೋ ಜವಾಬ್ದಾರಿ ನನಗಿರ್ಲಿ, ನೀವ್ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಕ್ಕ ಪ್ಲೀಸ್. ನಯನ ಪ್ಲೀಸ್, ನಿಂದ ಹೋಗು, ಹೋಗು. ಏನ್ ಚಲ್ವೆ, ನೋಡ್ದ ನನ್ ತಾಕತ್ನ? ನನ್ಕಿಂತ ಗಂಡಿಸ್ಬೇಕ ನಿಂಗ್ ಕಟ್ಕೊಳಕ್ಕೆ? ಬರೀ ರಟ್ಟೆಲ್ ಸಕ್ತಿದ್ದನ್ ಮಾತ್ರ ಗಂಡ್ಸು ಅನ್ಸ್ಕೊಳಕ್ಕಿಲ್ಲ, ಒಳ್ಳೆ ಮನ್ಸು ಇರ್ಬೇಕು. ನಿಂತವದ್ ವಸಿನೂ ಇಲ್ಲ, ಹೋಗು. ಈಗ ಕುಸ್ತಿ ಸ್ಪರ್ಧೆ ಶುರು ಆಯ್ತದೆ, ಎಲ್ಲಾರು ಅಕಾಡದ ಕಡೆಗೆ ಬನ್ನಿ. ಬರ್ರಪ್ಪ ಬರ್ರಿ. ಈಗ ಕುಂಬಿ ಮತ್ತೆ ಮಾಚ ಮೊದಲಿಗೆ ¶¶
ಒಂದು ಎರಡು ಮೂರು ನಾಲ್ಕು ಐದು. ಕಾಡಿನ ರಾಜ ಕುಂಬೆ ಅಣ್ಣನ್ಗೆ, ಕಾಡಿನ ರಾಜ ಕುಂಬೆ ಅಣ್ಣನ್ಗೆ. ಕಾಡಿನ ರಾಜ ಕುಂಬೆ ಅಣ್ಣನ್ಗೆ, ಕುಂಬೆ ಅಣ್ಣನ್ಗೆ. ನನ್ನ ಎದುರು ಹೊಡೆದಾಡ್ತೀನಿ ಅಂತ ಬಂದವನು ಯಾವನು ಹುಡ್ದಿಲ್ಲ. ಈ ಕಾಡಿನಾಗ ನನ್ನ ಸೋಲ್ಸ ಗಂಡಸಿನ್ನು ಯಾವನು ಹುಟ್ಟಿಲ್ವಾ? ಹಂಗೆ ಅವನಾದ್ರೂ ಇದ್ರೆ ಮುಂದೆ ಬರಲೇ. ಈ ರಾಕ್ಷಸನ ಹತ್ರ ಯಾಕೆ ಹೊಡೆದಾಡ್ ಸಾಯ್ಬೇಕು? ಈ ತಾಲ್ಕೆಟ್ ಒಡೆದಾಡ್ತಲ್ಲಿ ಸಾಯಿಸಕ್ಕೂ ಏಸಲ್ಲ ಬೇಕಾರಿ ಇವನು. ಏಯ್, ಯಾವನು ಇಲ್ವಾ? ಇದ್ರ ಕೈ ಹತ್ರ ನೋಡೋಣ. ಚಲ್ವಿ, ಏನಿದು? ನೀವು ಅವನಿಗಿಂತ ಬಲ್ಸಾಲಿ, ಹೋಗಿ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿ. ಬೇಡ ಕಣವ, ಅವನು ಮೊದ್ಲೇ ರಾಕ್ಷಸ. ಮೊದ್ಲೇ ಐದಿನ ಮ್ಯಾಗ ಮಾಸರ ಇಟ್ಟವನವನು. ಅಜ್ಜ, ಏನು ಆಗಾಕಿಲ್ಲ, ನೀ ಸುಮ್ಕಿರೋ. ರಾಜ್ಕುಮಾರ, ನೀವು ಹೋಗಿ. ಬೇಡ ಚಲ್ವಿ, ಸುಮ್ಮನೆ ನನಗೆ ಹಾಕಿದ್ದೆಲ್ಲ. ಅವನಿಗೆ ಬುದ್ಧಿ ಕಲ್ಸಕ್ಕೆ ನೀವೇ ಸರಿ, ಹೋಗಿ. ಎಲ್ಲರೂ ನೀವು ಕೈ ಎತ್ತದನ್ನ ನೋಡ್ಬಿಟ್ಟವ್ರೆ ಈಗ ಅವಮಾನ ಆಗಕ್ಕಿಲ್ವಾ? ಹೋಗಿ.